ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಾಗಿ ಇಂದೇ ಈ ನಂಬರ್ಗೆ ಕರೆ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ತಂಡ ಸತತವಾಗಿ 2 ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಕುಸಿದಿದೆ. ಸೆಕೆಂಡ್ ಆಫ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದನ್ನು ಪ್ರೂವ್ ಮಾಡಿದೆ KKR ತಂಡ. ಸತತ 2 ಗೆಲುವಿನೊಂದಿಗೆ 4ನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಮಧ್ಯೆ ಪಂದ್ಯದ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಸಂದರ್ಭದಲ್ಲಿ, ಮುಂಬೈ ಇಂಡಿಯನ್ಸ್ ತಂಡದ 15ನೇ ಓವರ್ನ ಬ್ಯಾಟಿಂಗ್ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ ನಿಜಕ್ಕೂ ಅಭಿಮಾನಿಗಳನ್ನು ಅಚ್ಚರಿ ಮೂಡಿಸಿತು. ಕ್ವಿಂಟನ್ ಡಿಕಾಕ್ ಅವರನ್ನ ಔಟ್ ಮಾಡಿದಂಥ ಪ್ರಸಿದ್ಧ ಕೃಷ್ಣ ಮುಂದಿನ ಬಾಲ್ನಲ್ಲಿ ಪೊಲಾರ್ಡ್ ಅವರ ಎದುರಿಗೆ ಅಗ್ರೆಸಿವ್ ಒಂದು ಪ್ರದರ್ಶನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪೊಲಾರ್ಡ್ ನೀಡಿದ ರಿಯಾಕ್ಷನ್ ನಿಜಕ್ಕೂ ಬೆಚ್ಚಿ ಬೀಳುವಂತಿತ್ತು. ಯಾಕಂದರೆ ಈ ಹಿಂದೆ ನೆನಪಿರುವುದು ಪೊಲಾರ್ಡ್ ವರ್ಸಸ್ ಮಿಚೆಲ್ ಸ್ಟಾರ್ಕ್. ಮಿಚೆಲ್ ಸ್ಟಾರ್ಕ್ RCB ತಂಡದಲ್ಲಿದ್ದಾಗ ಕೂಡ ಅವರಿಬ್ಬರ ನಡುವೆ ಒಂದು ಪೈಪೋಟಿ ನಡೆದಿತ್ತು. ಯೂಶುವಲ್ ಆಗಿ ಪೊಲಾರ್ಡ್ ಯಾವುದೇ ಸೋಲನ್ನು ಸಹಿಸಲ್ಲ. ಅಂಥದ್ರಲ್ಲಿ ಸತತ 2ನೇ ಸೋಲಿನ ಹಂತದಲ್ಲಿದ್ದಂಥ ಅವರು ತುಂಬಾ ಫ್ರಸ್ಟ್ರೇಷನ್ ಲೆವೆಲ್ಗೆ ತೆರಳಿದ್ರು. ಅದನ್ನು ಪ್ರಸಿದ್ಧ ಕೃಷ್ಣ ವಿರುದ್ಧ ಹೇರೋಕ್ಕೆ ಹೊರಟರು. ಆದರೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಿಲ್ಲ. 15ನೇ ಓವರ್ನ ಕೊನೆ ಬಾಲ್ನಲ್ಲಿ ಪ್ರಸಿದ್ಧ ಕೃಷ್ಣ ಅದ್ಭುತ ಲೆಂತ್ ಬಾಲನ್ನು ಪೊಲಾರ್ಡ್ಗೆ ಬೀಟ್ ಮಾಡೋಕ್ಕಷ್ಟೇ ಸಾಧ್ಯವಾಯಿತು, ಬಿಗ್ ಹಿಟ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಬಾಲನ್ನು ಕೈಗೆ ತೆಗೆದುಕೊಂಡ ಪ್ರಸಿದ್ಧ ಕೃಷ್ಣ ಪೊಲಾರ್ಡ್ರನ್ನು ರನ್ಔಟ್ ಮಾಡೋ ಒಂದು ಭೀತಿಯನ್ನು ಸೃಷ್ಟಿಸಿದರು. ಈ ಸಂದರ್ಭದಲ್ಲಿ ಪೊಲಾರ್ಡ್ ಗಾಬರಿಗೊಂಡು ಪ್ರಸಿದ್ಧ ಕೃಷ್ಣ ವಿರುದ್ಧ ಔಹಾರಕ್ಕೆ ಹೊರಟರು. ಈ ಬಾರಿಯ IPL ಸೀಸನ್ 14ರ ಸೆಕೆಂಡ್ ಆಫ್ನಲ್ಲಿ ಕಂಡುಬಂದಂಥ ಅಗ್ರೆಸಿವ್ ಜಟಾಪಟಿ ಇದಾಗಿತ್ತು. ಇಷ್ಟಾದರೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಿಲ್ಲ. 4 ಓವರ್ಗಳ ಸ್ಪೆಲ್ಲನ್ನು ಕಂಪ್ಲೀಟ್ ಮಾಡಿದ ಅವರು 2 ವಿಕೆಟನ್ನು ಕೂಡ ಕಬಳಿಸಿದರು. ವೀಕ್ಷಕರೇ, ಪೊಲಾರ್ಡ್ ವರ್ಸಸ್ ಪ್ರಸಿದ್ಧ ಕೃಷ್ಣ ನಡುವಣ ಜಟಾಪಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಕ್ರಿಕೆಟ್ನಲ್ಲಿ ಇಂತಹ ಸ್ಲೆಡ್ಜಿಂಗ್ ಸನ್ನಿವೇಶಗಳು ಇರಬೇಕಾ ಅಥವಾ ಇರಬಾರ್ದಾ ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.